ಇನ್ನು ಕೊನೆ ಸುದ್ದಿ ತಾಲಿಬಾನ್ ಹಟ್ಟಾಸದಿಂದ ಕಂಗೆಟ್ಟಿದ್ದ ಅಫ್ಘಾನಿಸ್ತಾನ ಇದೀಗ ಪ್ರಬಲ ಭೂಕಂಪಕ್ಕೆ ತುತ್ತಾಗಿ ಮತ್ತಷ್ಟು ಶೋಚನೀಯ ಸ್ಥಿತಿಗೆ ತಲುಪಿದೆ ಹೆರಾತ್ ಫರಾನ್ ಮತ್ತು ಬದ್ವೀಸ್ ಪ್ರಾಂತ್ಯದಲ್ಲಿ ಅಪ್ಪಳಿಸಿದ ಆರು ಪಾಯಿಂಟ್ ಮೂರು ತೀವ್ರತೆ ಭೂಕಂಪಕ್ಕೆ ಎರಡು ಸಾವಿರದ ನಾನ್ನೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಇದೀಗ ಘಟನೆ ಕುರಿತು ಅಫ್ಘಾನಿಸ್ತಾನದ ಖ್ಯಾತ ಕ್ರಿಕೆಟಿಗ ರಶೀದ್ ಖಾನ್ ಭೂಕಂಪದಲ್ಲಿ ಸಂಕಷ್ಟಕ್ಕೆ ಒಳಗಾದವರಿಗೆ ಸಹಾಯ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಎಕ್ಸ್ನಲ್ಲಿ ಬರೆದುಕೊಂಡಿರುವ ಆಲ್ರೌಂಡರ್ ರಶೀದ್ ಖಾನ್ ಅಫ್ಘಾನಿಸ್ತಾನದ ಪಶ್ಚಿಮ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೂಕಂಪದ ದುರಂತ ಪರಿಣಾಮಗಳ ಬಗ್ಗೆ ನಾನು ಭಾಳ ದುಃಖದಲ್ಲಿದ್ದೇನೆ ಸಂಕಷ್ಟ ಪೀಡಿತರಿಗೆ ಜನರಿಗೆ ಸಹಾಯ ಮಾಡಲು ನಾನು ನನ್ನ ಎಲ್ಲ ವಿಶ್ವಕಪ್ನ ಪಂದ್ಯದ ಶುಲ್ಕವನ್ನು ಎಲ್ಲವನ್ನು ಕೂಡ ನಾನು ಅವರಿಗೆ ನೀಡ್ತೀನಿ ಅಂತ ಮಿಡಿದಿದ್ದಾರೆ ಹಿಂದೆ ತಾಲಿಬಾನ್ ಸರ್ಕಾರ ಆಡಳಿತಕ್ಕೆ ಬರುವಾಗ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಜನತೆಯ ಸಂಕಷ್ಟಕ್ಕೆ ಆಗಲು ಕೂಡ ಮಿಡಿದಿದ್ದರು ರಶೀದ್ ಖಾನ್ ಇದೀಗ ಅಫ್ಘಾನಿಸ್ತಾನದಲ್ಲಿ ಮೃತಪಟ್ಟ ಅಂದರೆ ಅವರ ನೆರವಿಗೆ ನಾನು ನಿಲ್ತೀನಿ ವಿಶ್ವಕಪ್ನಿಂದ ಬರುವಂಥ ನನ್ನ ಎಲ್ಲ ಹಣವನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಪ್ರಾಣ ಯಾರದಾದರೂ ಅಷ್ಟೇ ಮುಖ್ಯ ಹೀಗಾಗಿ ಒಂದು ಕಡೆ ಇಸ್ರೇಲಲ್ಲಿ ಗಲಾಟೆ ಆಗ್ತಿದೆ ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆಗಿದೆ ಆದಷ್ಟು ಬೇಗ ಪ್ರಕೃತಿ ವಿಕೋಪ ನಿಲ್ಲಬೇಕು ಅಂತ ಪ್ರಾರ್ಥಿಸೋಣ ಎಸ್ ವೀಕ್ಷಕರೇ ಇದೇ ವತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ